ಅಸ್ತಂಗತವಾಗಿರುವ ಹಾಕಿಯ ಬಂಗಾರದ ಕಾಲ. ಸುದ್ದಿಗೆ ಸ್ವಾಗತ, ನಾನು ಲಿಖಿತಾ ಪ್ರಜ್ವಲ್. ಭಾರತವು ಮೊದಲ ಮೂರು ಒಲಿಂಪಿಕ್ಸ್ಗಳಲ್ಲಿ ಭಾಗವಹಿಸಿಲ್ಲ. 1900 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲಿಗೆ ಭಾರತ ಭಾಗವಹಿಸಿತು. ಆದರೆ ಆಗ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದು ಭಾರತವಾಸಿ ಬ್ರಿಟಿಷರು. ಭಾಗವಹಿಸಿದ ಮೊದಲ ಒಲಿಂಪಿಕ್ಸ್ನಲ್ಲಿಯೇ ಭಾರತ 2 ಬೆಳ್ಳಿಯ ಪದಕವನ್ನು ಗಳಿಸಿತು. ನಾರ್ಮನ್ ಪ್ರಿಚರ್ಡ್ ಅವರು ಅಥ್ಲೆಟಿಕ್ಸ್ನಲ್ಲಿ 2 ಬೆಳ್ಳಿ ಗೆದ್ದರು, ಅದನ್ನು ಭಾರತದ ಮೊದಲ ಒಲಿಂಪಿಕ್ಸ್ ಪದಕ ಎಂದು ಮಾತ್ರ ಹೇಳಲಾಗುತ್ತದೆ, ಹೊರತು ಭಾರತೀಯರದು ಎಂದು ಅಲ್ಲ. ನಾರ್ಮನ್ ಗಿಲ್ಫರ್ಡ್ ಪ್ರಿಚರ್ಡ್ ಅವರು ಭಾರತದಲ್ಲಿನ ಬ್ರಿಟಿಷ್ ಕ್ರೀಡಾಪಟು ಮತ್ತು ನಟ. ನಾರ್ಮನ್ ಗಿಲ್ಫರ್ಡ್ ಪ್ರಿಚರ್ಡ್ ಅವರ ಸಾಧನೆ ಎಂದರೆ ಏಷ್ಯಾದಲ್ಲಿ ಹುಟ್ಟಿದವರೊಬ್ಬರು ಮೊದಲು ಒಲಿಂಪಿಕ್ಸ್ ಪದಕ ಗೆದ್ದ ದಾಖಲೆ ಬರೆದವರು. ಬ್ರಿಟಿಷರಾದ ಇವರು 1875 ಕಲ್ಕತ್ತಾದಲ್ಲಿ ಹುಟ್ಟಿದ್ರು. ಮುಂದೆ ಯುಎಸ್ಎ ನಿವಾಸಿಯಾಗಿ 1929 ಲಾಸ್ ಏಂಜಲ್ಸ್ನಲ್ಲಿ ಮರಣಿಸಿದ್ರು. 1915 ಅವರು ಹಲವು ಹಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂದರೆ ಅವರು ಕ್ರೀಡಾಕ್ಷೇತ್ರದ ಬಳಿಕ ಸಾಯುವವರೆಗೂ ಹಾಲಿವುಡ್ ಸಿನಿಮಾ ರಂಗದಲ್ಲಿ ನಟರಾಗಿ ಹೆಸರು ಮಾಡಿದ್ರು. ಅವರು ಕಲ್ಕತ್ತಾದ ಸಂತ ಕ್ಷೇವಿಯರ್ ಶಾಲೆಯ ವಿದ್ಯಾರ್ಥಿಯಾಗಿದ್ರು. ನಾರ್ಮನ್ ಅವರು ತಾನೇ ಹೋಗಿ ಸ್ಪರ್ಧಿಸಿದ್ರು. ಈ ನೆಲದಲ್ಲಿ 1920 ಭಾರತದ ಹೆಸರಿನ ತಂಡವೇ ಒಲಿಂಪಿಕ್ಸ್ಗಳಲ್ಲಿ ಭಾಗವಹಿಸತೊಡಗಿತು. ಅಂದಿನಿಂದ ಒಂದು ಬಿಡದೆ ನಡೆದ ಎಲ್ಲ ಒಲಿಂಪಿಕ್ಸ್ಗಳಲ್ಲೂ ಭಾರತ ತಂಡವು ಭಾಗವಹಿಸಿದೆ. ಕಳೆದ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು 119 ಆಟಗಾರರು ಭಾಗವಹಿಸಿದ್ರೆ ಈ ಬಾರಿ 117 ಕ್ರೀಡಾಪಟುಗಳ ತಂಡವು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪೈಪೋಟಿ ನೀಡುತ್ತಿದೆ. 1928 ಸತತ 6 ಸೇರಿ ಭಾರತದ ಹಾಕಿ ತಂಡವು 8 ಬಾರಿ ಒಲಿಂಪಿಕ್ಸ್ ಚಿನ್ನದ ಪದಕವನ್ನು ಗೆದ್ದಿದೆ. ಮೊದಲ ವ್ಯಕ್ತಿಗತ ಪದಕವು 1952 ಹೆಲ್ಸಿಂಕಿ ಒಲಿಂಪಿಕ್ಸ್ನ ಕುಸ್ತಿ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರದ ಕೆಡಿ ಜಾಧವ್ ಅವರಿಂದ ಬಂತು. ಸತಾರ ಜಿಲ್ಲೆಯ ಕರಾಡ್ ತಾಲೂಕಿನ ಗೋಲೇಶ್ವರ ಗ್ರಾಮದ ಜಾಧವ್ ಅವರು ಕೊಲ್ಹಾಪುರದ ಮಹಾರಾಜರ ಬೆಂಬಲ ಪಡೆದಿದ್ರು. 1948 ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಅನುಭವವನ್ನು ಪಡೆದು ಮುಂದಿನ ಒಲಿಂಪಿಕ್ಸ್ನಲ್ಲಿ ಒಲಿಂಪಿಕ್ಸ್ ಕಂಚು ಗೆದ್ರು. ಭಾರತಕ್ಕೆ ಮೊದಲ ಚಿನ್ನ 1928 ಬಂತು. ಅದು ತಂಡ ಬಂಗಾರ ಫೀಲ್ಡ್ ಹಾಕಿಯಲ್ಲಿ. ಭಾರತದ ಪರ ಮೊದಲ ವ್ಯಕ್ತಿಗತ ಚಿನ್ನ ಬಂದುವುದು ಶೂಟಿಂಗ್ನಲ್ಲಿ. 2008 ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಅಭಿನವ್ ಬಿಂದ್ರಾ ಅವರು ಶೂಟಿಂಗ್ನಲ್ಲಿ ಸ್ವರ್ಣ ಪದಕವನ್ನು ಗೆದ್ರು. ಒಬ್ಬರೇ 2 ಒಲಿಂಪಿಕ್ಸ್ ಪದಕ ಒಮ್ಮೆಗೆ ಗೆದ್ದವರು ಎಂಬ ಪ್ರಶ್ನೆ ಬಂದಾಗ ಮತ್ತೆ ಬರುವ ಹೆಸರು ನಾರ್ಮನ್ ಗಿಲ್ಬರ್ಟ್ ಪ್ರಿಚರ್ಡ್ ಅವರದ್ದೇ ಆಗಿದೆ. ಸ್ವತಂತ್ರ ಭಾರತದಲ್ಲಿ ಒಂದೇ ಒಲಿಂಪಿಕ್ಸ್ನಲ್ಲಿ ಅಲ್ಲದಿದ್ದರೂ 2 ಒಲಿಂಪಿಕ್ಸ್ಗಳಲ್ಲಿ 2 ಪದಕ ಗೆದ್ದವರೆಂದರೆ ಕುಸ್ತಿಪಟು ಸುಶೀಲ್ ಕುಮಾರ್. ಅವರು 2008 ಬೀಜಿಂಗ್ ಮತ್ತು 2012 ಲಂಡನ್ ಒಲಿಂಪಿಕ್ಸ್ಗಳಲ್ಲಿ ಪದಕ ಗೆದ್ದಿದ್ದಾರೆ. ಭಾರತದ ಪರ ಮೊದಲ ಒಲಿಂಪಿಕ್ಸ್ ಪದಕ ಗೆದ್ದ ಮಹಿಳೆ ಎಂದರೆ ಕರ್ಣಂ ಮಲ್ಲೇಶ್ವರಿ ಅವರು. ಕರ್ಣಂ ಮಲ್ಲೇಶ್ವರಿ ಅವರು 2000 ಸಿಡ್ನಿ ಒಲಿಂಪಿಕ್ಸ್ನ ಭಾರ ಎತ್ತುವಿಕೆಯಲ್ಲಿ ಕಂಚಿನ ಪದಕ ಗೆದ್ದುಕೊಂಡ್ರು. 2 ಒಲಿಂಪಿಕ್ಸ್ಗಳಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಎಂದರೆ PV ಸಿಂಧು. ಅವರು 2016 ರಿಯೋ ಡಿ ಜನೈರೋ ಮತ್ತು 2020 ಟೋಕಿಯೋ ಒಲಿಂಪಿಕ್ಸ್ಗಳಲ್ಲಿ ಪದಕ ಗೆದ್ದಿದ್ದಾರೆ. ಭಾರತವು ಒಟ್ಟು 35 ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದಿದೆ. ಹಾಕಿ ತಂಡವು ಅತಿ ಹೆಚ್ಚು 8 ಚಿನ್ನ, 1 ಬೆಳ್ಳಿ, 3 ಕಂಚು ಎಂದು 12 ಪದಕಗಳನ್ನು ಗೆದ್ದಿದೆ. ವ್ಯಕ್ತಿಗತ ಎಂದರೆ ಕುಸ್ತಿಯಲ್ಲಿ ಅತಿ ಹೆಚ್ಚು 2 ಬೆಳ್ಳಿ, 5 ಕಂಚು ಎಂದು 7 ಪದಕ. ಶೂಟಿಂಗ್ನಲ್ಲಿ 1 ಚಿನ್ನ, 2 ಬೆಳ್ಳಿ, 1 ಕಂಚು ಎಂದು 4. ಅಥ್ಲೆಟಿಕ್ಸ್ನಲ್ಲಿ 1 ಬಂಗಾರ, 2 ಬೆಳ್ಳಿ ಎಂದು ಒಟ್ಟು 3. ಬ್ಯಾಡ್ಮಿಂಟನ್ನಲ್ಲಿ 1 ಬೆಳ್ಳಿ, 2 ಕಂಚು ಎಂದು 3. ಬಾಕ್ಸಿಂಗ್ನಲ್ಲಿ 3 ಕಂಚು, ಟೆನ್ನಿಸ್ನಲ್ಲಿ 1 ಕಂಚು. ಲಿಯಾಂಡರ್ ಪಯಾಸ್ ಗೆದ್ದಿರುವ ಈ ಕಂಚು ಭಾರತೀಯರೊಬ್ಬರ 2ನೆಯ ವ್ಯಕ್ತಿಗತ ಒಲಿಂಪಿಕ್ಸ್ ಪದಕವಾಗಿದೆ. ಒಟ್ಟಾರೆ ಒಲಿಂಪಿಕ್ಸ್ನಲ್ಲಿ ಭಾರತವು 10 ಚಿನ್ನ, 9 ಬೆಳ್ಳಿ, 16 ಕಂಚು ಎಂದು ಒಟ್ಟು 35 ಪದಕಗಳನ್ನು ಗೆದ್ದಿದೆ. ಪ್ರಗತಿ, ಜನಶಕ್ತಿ, ಕ್ರೀಡಾ ವ್ಯವಸ್ಥೆ ಗಮನಿಸಿದರೆ ಒಲಿಂಪಿಕ್ಸ್ ಪದಕಗಳ ಬೇಟೆಯಲ್ಲಿ ಭಾರತವು ಬಹಳ ಹಿಂದುಳಿದಿದೆ. ಇವುಗಳ ಜೊತೆಗೆ ಭಾರತದ ಕೆಲವರು ಕೂದಲೆಳೆಯ ಅಂತರದಲ್ಲಿ ಪದಕ ವಂಚಿತರಾಗಿದ್ದಾರೆ. 1956 ಮೆಲ್ಬರ್ನ್ ಒಲಿಂಪಿಕ್ಸ್ನಲ್ಲಿ ಭಾರತದ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಯುಗೋಸ್ಲಾವಿಯಾದೆದುರು 0-3 ಗೋಲುಗಳಿಂದ ಸೋತು 4ನೇ ಸ್ಥಾನಿಯಾಯಿತು. ಅದಕ್ಕೆ ಮೊದಲಿನ ಆಸ್ಟ್ರೇಲಿಯಾದೆದುರಿನ ಪಂದ್ಯದಲ್ಲಿ ಭಾರತದ ನೆವಿಲ್ ಡಿಸೋಜಾ ಹ್ಯಾಟ್ರಿಕ್ ಗೋಲು ಗಳಿಸಿದ್ರು.
ಒಲಿಂಪಿಕ್ಸ್ ಕಾಲ್ಚೆಂಡಾಟದಲ್ಲಿ ಏಷ್ಯಾದವರೊಬ್ಬರ ಮೊದಲ ಹ್ಯಾಟ್ರಿಕ್ ದಾಖಲೆ ನೆವಿಲ್ ಡಿಸೋಜಾರವರದ್ದಾಗಿದೆ. ಸಾವಿರದ 1960 ರೋಮ್ ಒಲಿಂಪಿಕ್ಸ್ನಲ್ಲಿ 400 meters ಓಟದಲ್ಲಿ ಹಾರುವ ಸಿಕ್ ಮಿಲ್ಕಾ ಸಿಂಗ್ ಅವರು 400 meters ಓಟದಲ್ಲಿ ಒಂದೇ ಕ್ಷಣದ ವ್ಯತ್ಯಾಸದಲ್ಲಿ 4ನೇ ಸ್ಥಾನಿಯಾದರು. 1980 ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು 4ನೇ ಸ್ಥಾನಕ್ಕೆ ಜಾರಿದ್ದರಿಂದ ಮೊದಲ ಪದಕ ಅವಕಾಶವನ್ನು ಕಳೆದುಕೊಂಡಿತು. ಯುಎಸ್ಎ ಬೆಂಬಲಿಗ ದೇಶಗಳು ಈ ಒಲಿಂಪಿಕ್ಸ್ ಬಹಿಷ್ಕರಿಸಿದ್ದರಿಂದ ಭಾರತದ ಪುರುಷರ ತಂಡ ಬಹು ವರ್ಷಗಳ ಬಳಿಕ ಮತ್ತೆ ಚಿನ್ನದ ಪದಕ ಗೆದ್ದಿತು. 1984 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ 400 meters ಓಟದಲ್ಲಿ ಪಯ್ಯೋಳಿ ಎಕ್ಸ್ಪ್ರೆಸ್ ಪಿಒ ಉಷಾ ಕೂದಲೆಳೆಯ ಅಂತರದಲ್ಲಿ ಕಂಚಿನ ಪದಕ ತಪ್ಪಿಸಿಕೊಂಡರು. 2004 ಎಥೆನ್ಸ್ ಒಲಿಂಪಿಕ್ಸ್ನ ಟೆನ್ನಿಸ್ ಡಬಲ್ಸ್ನಲ್ಲಿ ಲಿಯಾಂಡರ್ ಪಯಸ್ ಮತ್ತು ಮಹೇಶ್ ಭೂಪತಿ ಜೋಡಿಯು 4ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಲಿಯಾಂಡರ್ರ ಡಬಲ್ ಪದಕದ ಆಸೆಯು ನಂದಿ ಹೋಯಿತು. ಅದೇ ಒಲಿಂಪಿಕ್ಸ್ನಲ್ಲಿ ವೇಟ್ ಲಿಫ್ಟಿಂಗ್ ಕುಂಚುರಾಣಿ ದೇವಿ ಭಾರ ಎತ್ತುವಿಕೆಯಲ್ಲಿ ಕೂದಲೆಳೆಯಲ್ಲಿ 4ನೆಯವರಾಗಿ ಭಾರತದ ಒಲಿಂಪಿಕ್ಸ್ ಪದಕ ವಿಜೇತೆಯಾಗುವ ಅವಕಾಶವನ್ನು ತಪ್ಪಿಸಿಕೊಂಡರು. 2012 ಲಂಡನ್ ಒಲಿಂಪಿಕ್ಸ್ನಲ್ಲಿ ಶೂಟರ್ ಜಯದೀಪ್ ಕರ್ಮಕರ್ ಅವರು 1 ಅಂಕದಿಂದ ಕಂಚು ತಪ್ಪಿಸಿಕೊಂಡರು. 2016 ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನ ಜಿಮ್ನಾಸ್ಟಿಕ್ನ ಭಾರತದ ದೀಪಾ ಕರ್ಮಾಕರ್ 0.150 ತೀರಾ ಕಡಿಮೆ ಅಂತರದಲ್ಲಿ ಕಂಚು ಕಳೆದುಕೊಂಡರು. 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮತ್ತೆ ಮಹಿಳಾ ಹಾಕಿ ತಂಡಕ್ಕೆ ನಿರಾಶೆ. 4 ದಶಕದ ಹಿಂದಿನ ಕಥೆಯಂತೆಯೇ 4ನೆಯ ಸ್ಥಾನ, ಆದರೆ ಜನಮೆಚ್ಚುಗೆಯ ಹೋರಾಟವನ್ನು ಉದ್ದಕ್ಕೂ ನೀಡಿತ್ತು. ಈ ಬಾರಿ ನಿರೀಕ್ಷೆ ತುಂಬಾ ದೊಡ್ಡದು, ಆದರೆ ಪೈಪೋಟಿ ಜಾಗತಿಕವಾದುದು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.